ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾವು ಇನ್ನೊಬ್ಬ ಪ್ರಗತಿಪರ ರೈತರಾದಂತಹ ಗುರುರಾಜ್ ಬೆಳ್ಳಂಡಿಯವರ ತೋಟಕ್ಕೆ ಹೋಗಿ ಅವರು ಕೂಡ ಒಂದು ದಾಳಿಂಬೆಯನ್ನು ಬೆಳೀತಾ ಇದ್ದಾರೆ. ಸುಮಾರು 1,000 ಗಿಡಗಳು ಇವರ ತೋಟದಲ್ಲಿ ಇದೆ. ಇವರು 2020 ಜೂನ್ ತಿಂಗಳಲ್ಲಿ ಈ ಒಂದು ದಾಳಿಂಬೆ ಗಿಡಗಳನ್ನು ಇವರು ನಾಟಿ ಮಾಡಿದ್ರು. ಈಗ 2021 ಸೆಪ್ಟೆಂಬರ್ ತಿಂಗಳಿದೆ, ಅಂದಾಜಿನ 1.5 ವರ್ಷ ಆಗಿಲ್ಲ ಗಿಡಗಳಿಗೆ. ಆದರೆ ಇವರ ಗಿಡಗಳಲ್ಲಿ ಹಣ್ಣುಗಳು ಬಂದಿದ್ದಾವೆ. ಯಾವ ತರ ಬಂದಿದಾವೆ, ಇವರು ಏನೆಲ್ಲ ಒಂದು ಕ್ರಮಗಳನ್ನು ಕೈಗೊಂಡಿದ್ದಾರೆ, ಆಮೇಲೆ ನಮ್ಮ ಬೆಳವಣಿಗೆ ಕೃಷಿ ಸೇವಾ ಕೇಂದ್ರದಿಂದ ಇವರಿಗೆ ಯಾವ ತರ ನಾವು ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ. ನಮಸ್ಕಾರ ರೈತ ಬಾಂಧವರೇ. ನಮಸ್ಕಾರ. ಇವತ್ತು ನಾವು ಇನ್ನೊಬ್ಬ ಪ್ರಗತಿಪರ ರೈತರಾದಂತ ಗುರುರಾಜ್ ಬೆಳವಣಿಗೆ ಅವರ ತೋಟದಲ್ಲಿ ಇದ್ದೀವಿ. ಇವರು ಸುಮಾರು 1,000 ದಾಳಿಂಬೆ ಗಿಡಗಳನ್ನ ತಮ್ಮ ತೋಟದಲ್ಲಿ ಹಾಕಿದ್ದಾರೆ. ಅವರು ಆಲ್ಮೋಸ್ಟ್ ಈಗ ಹಚ್ಚಿದಾಗಿನಿಂದಲೂ ನಮ್ಮ ಬೆಳವಣಿಗೆ ಸರ್ವಿಸ್, ಬೆಳವಣಿಗೆ ಅಗ್ರೋ ಸರ್ವಿಸ್ ಅಂದ್ರೆ ಬೆಳವಣಿಗೆ ಕೃಷಿ ಸೇವಾ ಕೇಂದ್ರದಿಂದ ಎಲ್ಲ ಒಂದು ಮಾಹಿತಿ ಪ್ರಕಾರ ಇವರು ತಮ್ಮ ಬೆಳೆಯನ್ನ ಬೆಳೀತಾ ಇದ್ದಾರೆ. ಇವರ ಗಿಡಗಳಿಗೀಗ 1 ವರ್ಷ ಆಗಿ, 1 ವರ್ಷಕ್ಕೆ ನಾವು ಫ್ರೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ 1ನೇ ವರ್ಷಕ್ಕೆ. ಈಗ 1 ವರ್ಷ 5 ತಿಂಗಳಾಗಿದೆ. ಈಗ ಆಲ್ರೆಡಿ ಅವರ ತೋಟದಲ್ಲಿ ಕಾಯಿಗಳು ಬರ್ತಾ ಇದಾವು. ಇವರಿಗೆ ಇವರ ಒಂದು ಬೆಳೆಯ ಅನುಭವದ ಬಗ್ಗೆ ನಾವು ಒಂದು 4 ಮಾತುಗಳನ್ನ ಕೇಳೋಣ. ನಮಸ್ಕಾರ ರೈತ ಬಂದವರೇ, ನಾನು ಗುರುರಾಜ್ ಮಲ್ಲಪ್ಪ ಬೆಳವಣಿಗೆ, ಸಾಕಿನಕನ್ನೂರು, ತಾಲೂಕು ಜಿಲ್ಲಾ ವಿಜಯಪುರ. ನಾವು ದಾಳಿಂಬೆ ಬೆಳೆಯನ್ನು ಹಚ್ಚಿ ಜೂನ್ 2020 ನಾವು ಹಚ್ಚಿದ್ದೆವು, ಲಾಗಿನಿ ಮಾಡಿದ್ದೆವು. ಈಗ ಜೂನ್ 21 ಒಳಗಾಗಿ ನಾವು ಚಾಟ್ನಿ ಹೊಡೆದು ಇತ್ರಲ್ ಹೊಡೆದೆವು. ಈಗ ನಾವು ಹೊಡೋಕೆ ನಮ್ಗೆ ಇವತ್ತಿಗೆ 4ನೇ ತಿಂಗಳಾಯಿತು ನಾವು ಇತ್ರಲ್ ಹೊಡೆದು. ನಮ್ಗೆ ಇನ್ನೂ ಬೆಳೆ ಬರಬೇಕಾಗಿ ನಾವು ಒಂದುವರೆ ತಿಂಗಳಿದೆ. ಈಗಾಗಲೇ ಈ ಕಾಯಿ ಕಲರ್ ಬರೋದು, ಆಮೇಲೆ ಯಾವುದೋ ರೋಗ ಬಾಧೆ ಬರಲಾರಂಗೆ ನಮ್ಮ ಬೆಳವಣಿಗೆ ಗ್ರೋ ರಾಜು ಬೆಳವಣಿಗೆ ಅನ್ನೋರು ಅವ್ರ ಗೈಡೆನ್ಸ್ ಮ್ಯಾಗ ಅವ್ರು ಏನೇನು ಕಾಲಕ್ಕೆ ಬಂದು ನಮ್ಮ ತೋಟಕ್ಕೆ ವಿಸಿಟ್ ಕೊಟ್ಟು ಈ ಟೈಮ್ದಾಗ ಈ ಔಷಧಿ ಬಿಡ್ರಿ, ಈ ಟೈಮ್ದಾಗ ಈ ಔಷಧಿ ಬಿಡ್ರಿ, ಕ್ಯಾರ್ ರೋಗ ಬರಲಾರ್ದಂಗೆ, ಆಮೇಲೆ ದುಂಡಾಣು ರೋಗ ಬರಲಾರ್ದಂಗೆ, ಮತ್ತು ಅಟ್ಯಾಕ್ ಮಿಲ್ಲಿ ಯಾವ ರೋಗ ಬರಲಾರ್ದಂಗೆ ನಮಗೆ ಸರಿಯಾದ ಟೈಮ್ಗೆ ಬಂದು ನಮಗೆ ಸಜೆಷನ್ ಮಾಡಿ ಅವ್ರು ಹೇಳಿದ ಪ್ರಕಾರದಲ್ಲಿ ನಾವು ಔಷಧಿ ತಂದು ಹೊಡೆದ್ರಿಂದ ನಮ್ಮ ಬೆಳೆ ಚೆನ್ನಾಗಿ ಬಂದು ಬರಲಿಕ್ಕೆ ಕಾರಣವಾಗಿದೆ. ಸರಿ, ಈಗ ನಿಮ್ಮ ಗಿಡಗಳಿಗೆ ಈಗ 1.5 ವರ್ಷ ಆಗಿದೆ, ಈಗ ಪೂರ್ತಿ 2 ವರ್ಷ ತುಂಬಿಲ್ಲ ಇನ್ನು. 1 ವರ್ಷ ಆಲ್ರೆಡಿ ನೀವು ಇನ್ನೊಂದು 2 ತಿಂಗಳಲ್ಲಿ ನೀವು ಕಾಯಿಗಳನ್ನ ತಗೊಂತೀರಿ, 1.5 ವರ್ಷ ಒಳಗಡೆ ಕಾಯಿಗಳನ್ನ ತಗೋತೀರಿ. ಒಂದು ಗಿಡಕ್ಕೆ ಸುಮಾರು ಎಷ್ಟು ಕಾಯಿಗಳು ಬರ್ಬೋದು? ಈಗ ನಾವು 25-30 ಕಾಯಿ ಹಿಡಿದೀವಿ ರೀ ಈ ಸಲ, ಯಾಕಂದ್ರೆ ಗಿಡಗಳು ಸಣ್ಣ ಇರೋದ್ರಿಂದ ನಾವು 1-2-3 ವರ್ಷ ಆದ್ಮೇಲೆ ಅದಕ್ಕೆ ನಾವು ಎಷ್ಟು ಬೇಕಷ್ಟು ಕಾಯಿ ಹಿಡಿಬಹುದು. ಗಿಡಕ್ಕೆ 30 ಕೆಜಿ 40 ಕೆಜಿ 50 ಕೆಜಿ ನಾವು ಈಗಿನ ಕೂಸ್ ಇರ್ಲಾಕಾಗಿ ಅದನ್ನ ಈಲ್ಡ್ ಬರಲಾಗ್ತದೆ. ಅದಕ್ಕಾಗಿ ನಾವು ಯಾಕೆ ಈಲ್ಡ್ ಮಾಡಿದೇವೆ ಅಂದ್ರೆ ಗಿಡಗಳು ಹಂಗೆ ಬಿಡೋದ್ರಿಂದ ವ್ಯವಸ್ಥಾನ ಆಗುದಿಲ್ಲ. ಅದಕ್ಕೆ ಅಂದ್ರೆ ನಾವು ಅದು ಫಲ ಇರಲಿಲ್ಲ ಅಂದ್ರೆ ಅದಕ್ಕೆ ವ್ಯವಸ್ಥಾನ ನೆಗ್ಲೆಕ್ಟ್ ಮಾಡೋದ್ರಿಂದ ನಮ್ಮ ಮುಂದಿನ ಬೆಳೆ ಸರಿಯಾಗಿ ಬರೋ ಸಂಬಂಧ 1ನೇ ವರ್ಷದಲ್ಲಿ ಇದನ್ನ ಮಾಡಿ ನೋಡೋ ಅಂತೇಳಿ ಬೆಳವಣಿಗೆ ಅಗ್ರೋ ಕೇಂದ್ರ ಹೋಗಿ ನಾವು ಚರ್ಚೆ ಮಾಡಿದಾಗ ಅವರು MSC ಅಗ್ರಿ ರಾಜು ಬೆಳವಣಿಗೆ ಬಂದು ಇಲ್ಲ ಇದನ್ನ ಪ್ರಯತ್ನ ಮಾಡಿ ನೋಡೋಣ ಅಂತ ನಮ್ಗೆ ಹೇಳಿದಾಗ ನಾವು ಅವ್ರ ಗೈಡೆನ್ಸ್ ಮೇಲೆ ಹೋಗಿ ಒಳ್ಳೆಯ ಫಸಲನ್ನು ಕಾಣ್ತಾ ಇದ್ದೇವೆ ಈಗ. ಆನಂತರ ಸರ್, ನೀವೀಗ ಈಗೇನು ಇದಕ್ಕೆ 1,000 ಗಿಡಗಳನ್ನು ನೀವು ಬೆಳೆಸಿ ಹಣ್ಣುಗಳನ್ನು ತಗೋತಿದ್ದಿರಲ್ಲ, ನಿಮಗೆ ಅಂದಾಜು ಎಷ್ಟು ಖರ್ಚಾಗಿದೆ ಈಗ ಆ ಕಾಯಿ ಇತ್ರೇಲ್ ಮಾಡಿದ ನಂತರ? ಇತ್ರೇಲ್ ಮಾಡಿದ ನಂತರ ನಮಗೊಂದು 40-50 ಸಾವಿರ ಖರ್ಚು ಬಂದ ಟೋಟಲ್. ಟೋಟಲ್ 1,000 ಗಿಡಗಳಿಗೆ, ಇದರಲ್ಲಿ ಔಷಧಿ ಬಂತು, ಗೊಬ್ಬರ ಬಂತು, ಲೇಬರ್ ಬಂತು, ಎಲ್ಲ ಒಂದು 50,000 ರೂಪಾಯಿ ಖರ್ಚಾಗಿದೆ. 50,000 ತನಕ ಬಂದಿದೆ. ಅಂದಾಜು ನೀವು ಎಷ್ಟು ಹಣ್ಣುಗಳನ್ನ ಪಡಿಬಹುದು ಈ ಒಂದು ನಿಮ್ಮ 1,000 ಗಿಡಗಳಿಂದ? ನಾವು 1,000 ಗಿಡಗಳಿಂದ 7-8 ತನ ಪಡಿಬಹುದು ನಮ್ಮ ಅಂದಾಜಿದೆ. 1.5 ವರ್ಷದಲ್ಲಿನೇ ಇವರು 1,000 ಗಿಡಗಳಿಂದ 7-8 ಟನ್ ಒಂದು ಏನ ಹಣ್ಣಿನ ಒಂದು ಉತ್ಪಾದನೆ ಇವರು ಮಾಡ್ತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಇದ್ದಾರೆ.
ಇದಕ್ಕೆ ನಾವು ನಮ್ಮ ಬೆಳವಣಿಗೆ ಕೃಷಿ ಸೇವಾ ಕೇಂದ್ರದಿಂದ ಸಮಯ ಸಮಯಕ್ಕೆ ವಿಸಿಟ್ ಮಾಡಿ ಅವುಗಳಿಗೆ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳು ಲಘು ಪೋಷಕಾಂಶಗಳು ಇರಬಹುದು, ಅವುಗಳ ನಿರ್ವಹಣೆ, ಆಮೇಲೆ ನೀರಿನ ನಿರ್ವಹಣೆ, ರೋಗಗಳ ಒಂದು ನಿರ್ವಹಣೆಯನ್ನು ಮಾಡಿ ಈ ಒಂದು ತೋಟ ನಾವು ತುಂಬಾ ಚೆನ್ನಾಗಿ ಇವತ್ತ ಬರಕ್ಕೆ ಕಾರಣವಾಗಿದೆ. ಆಮೇಲೆ ಸರ್, ನೀವು ಉಳ್ಕಿದ ಏನು ದಾಳಿಂಬ್ರಿ ಬೆಳೆಗಾರ ಏನು ಅದಾರಲ್ಲ, ಎಷ್ಟೋ ಜನ ಕ್ಯಾರ್ ಹೋಗಿ ಬರುತ್ತೆ, ಅಟ್ಯಾಕ್ ಬರುತ್ತೆ, ಅದು ಈ ಸೀಸನ್ ಅಲ್ಲಿ ಎಲ್ಲಾರು ಕಿತ್ಕಿ ತೆಗಿತಿದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟ ಕೊಡ್ತೀರಿ? ನೋಡ್ರಿ ರೈತ ಬಾಂಧವರೇ, ನಾವು ಮಾಡುವ ಅಚ್ಚರ ನಂಬಿಕೆ ಮೊದಲು ನಮ್ಮಲ್ಲಿ ಬೇಕು, ಮೇಲೆ ಒಬ್ಬರ ಮೇಲೆ ವಿಶ್ವಾಸ ಇಡಬೇಕು. ಒಬ್ಬರು ಯಾರೊಬ್ಬರು ನಮಗೆ ಅವ್ರು ಸರಿಯಾಗಿ ಹೇಳಿದ್ರಲ್ಲೋ ಹೇಳ್ತಾರೋ ವಿಶ್ವಾಸ ಇಟ್ಟು ಅವ್ರು ಹೇಳಿದ್ದನ್ನು ನಾವು ಚಾಚು ತಪ್ಪದೆ ಮಾಡಬೇಕು. ನಾಳೆಗೆ ನಾಡ್ದ ಇವತ್ತು ಹೇಳಂದ್ರೆ ನಾವು ನಾಳೆಗೆ ಆ ಕೆಲಸ ಕೈಗೊಳ್ಬೇಕು. ಇವತ್ತು ಹೇಳ್ಯಾರ ಎಂಟು ಮೇಲಿಂದ ಔಷಧ ಹೊಡೆದೇವು ಅಂದ್ರೆ ಅದು ರೋಗ ಆ್ಯಕ್ಚುಲಿ ರೋಗ ಬಂದ್ಮೇಲೆ ಕಂಟ್ರೋಲ್ ಆಗೋದಿಲ್ಲ. ರೋಗ ಬರೋಕ್ಕಿಂತ ಮುಂಚೆನೆ ಒಂದು ಗಿಡಕ್ಕೋ ಎರಡು ಗಿಡಕ್ಕೋ ಲಕ್ಷಣ ತೋರಿಸಿದ್ರೆ ನಾವು ಅದನ್ನ ಔಷಧ ಹುಡ್ಕೋದ್ ಬಂದೇವು ಅಂದ್ರೆ ಅದು ನಮಗೆ ಕಂಟ್ರೋಲ್ ಅಲ್ಲಿ ಇರ್ತದ. ಆಮೇಲೆ ಈ ಖರ್ಚು, ನೀವು ಏನ್ ಖರ್ಚು ಏನ್ ಬಹಳ ಅನಿಸ್ತಾ ಇಲ್ವಾ ನಿಮ್ಗೆ 50,000 ರೂಪಾಯಿ 1,000 ಗಿಡಕ್ಕೆ? ಇಲ್ಲ, ನನಗೇನು ಖರ್ಚು ಬಹಳ ಅನಿಸಿಲ್ಲ. ಅದು ಇದಕ್ಕೆ ಬರೀ ರೇಟ್ ಏರ್ತಾ ಇದೆ, ಇದನ್ನ ಬೆಳೆ ಉತ್ಪನ್ನ ಕಾಣೋದ್ರಿಂದ ಖರ್ಚು ಕಡಿಮೆ ಅನಿಸ್ತಾ ಇದೆ. ಖರ್ಚು ನಿಮಗೆ 50,000 ಅಂದ್ರೆ ಬಹಳ ಕಡಿಮೆ. ಆಕ್ಚುಲಿ ಒಂದೊಂದು ಎಕರೆಗೆ ಒಂದೊಂದು ಲಕ್ಷದವರೆಗೆ ಔಷಧಿಯನ್ನು ಸಿಂಪರಣೆ ಮಾಡ್ತಾರೆ ರೈತರು ಈಗಿನ ಕಾಲದಲ್ಲಿ. ಬಟ್ ನಮ್ಮ ಕೃಷಿ ಕೇಂದ್ರದಿಂದ ಖರ್ಚು ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ನಾವು ಕಡಿಮೆ ಮಾಡಿಸ್ತೀವಿ. ಹೆಚ್ಚಿಗೆ ನಾವು ಖರ್ಚು ಮಾಡ್ಸಕ್ ಹೋಗೋದಿಲ್ಲ. ಅನಂತರ ಎಷ್ಟು ಯಾವ್ಯಾವ ಔಷಧಿ ಇರ್ತಾವಲ್ಲ ಸರಿಯಾದ ಪ್ರಮಾಣದಲ್ಲಿ ನಾವುಗಳನ್ನ ಸ್ಪ್ರೇ ಮಾಡ್ತೀವಿ, ಕೆಲವೊಂದು ಎಕ್ಸ್ಟ್ರಾ ಯಾವ ಹೊಡ್ಸಕ್ ಹೋಗೋದಿಲ್ಲ. ಅವಶ್ಯಕತೆ ಇದ್ರೆ ಮಾತ್ರ ನಾವು ಆ ಒಂದು ದಾಳಿಂಬೆಯ ಮೇಲೆ ಅದನ್ನ ಸ್ಪ್ರೇನ ಮಾಡಿಸ್ತೀವಿ. ಹೀಗಾಗಿ ನಮ್ಮ ಕೃಷಿ ಕೇಂದ್ರದಿಂದ ರೈತರಿಗೆ ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ನೀವು ಸಮಯಕ್ಕೆ ಸರಿಯಾಗಿ ಸರಿಯಾದ ಔಷಧಿಗಳನ್ನ, ಆ ಒರಿಜಿನಲ್ ಔಷಧಿಗಳನ್ನ, ಸಾಕಷ್ಟು ಮಾರುಕಟ್ಟೆಯಲ್ಲಿ ಡುಪ್ಲಿಕೇಟ್ ಔಷಧಿಗಳು ಸಿಗ್ತಾ ಇದಾವೆ, ಒರಿಜಿನಲ್ ಔಷಧಿಗಳನ್ನ ನೀವು ಬಳಸಿ ಸರಿಯಾಗಿ ಅವುಗಳನ್ನ ಸ್ಪ್ರೇ ಮಾಡಿದ್ರೆ ಕ್ಯಾರ್ ರೋಗ ಅಲ್ಲ ಯಾವುದೇ ರೋಗ ನಿಮ್ಮ ಬೆಳೆಗಳಿಗೆ ಬರುವುದಿಲ್ಲ ಅಂತ ಹೇಳಿ ಈ ಒಂದು ಸಣ್ಣ ಸಂದರ್ಶನವನ್ನು ನಾವು ಮುಗಿಸ್ತೀವಿ. ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು.